ಬ್ಯೂಟಿಫುಲ್ ಆಗಿದೆ ರೋಡ್ ಮಾತ್ರ. ವಾವ್, ಸೊ ಇವಾಗ ನೀವು ನೋಡ್ತಿರೋದು ಇವಾಗ ಹೊರಗಡೆ ಹೋಗ್ತೀವಿ ದರ್ಶನ ಮುಗಿಸ್ಕೊಂಡು ಬಂದು ಏನು ಚೆಕ್ಕೆ ಗುರು, 2 ನಿಮಿಷ ಬಿಟ್ಟರೆ ಸಾಕು ಫುಲ್ ನಿಂದಿ. ನಿನ್ನೆ ನೋಡಿದ್ರೆ ಫುಲ್ಲು ಮಳೆ ಧರ್ಮಸ್ಥಳ ಅಲ್ಲಿ. ನಿನ್ನೆ 3 ದಿನ ಆದರೂ ಬರಬೇಕು, 2 ದಿನ ಬಂದು ತಪ್ಪು ಮಾಡಿಬಿಟ್ರು ಹೆವಿ ರೋಲು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದೆ 3 ದಿನಕ್ಕೆ, ಚಂದನ್ 1 ದಿನ ಡಿಲೇ ಮಾಡ್ದ, ಬೇಡ ಸ್ವಲ್ಪ ಕೆಲಸ ಇದೆ ಅಂತ. ಏನೋ ಮರೆತೆ ಅಲ್ವಾ, ಎಸ್ ಎಸ್ ಇಂಟ್ರೋ ಕೊಡೋದು ಮರೆತೆ. ಸೊ ಹಾಯ್ ಎಲ್ಲ, ನಮಸ್ಕಾರ, ಯಾವ ಚಿಂಗ್ ಹೋಟ್ಲು, ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ಅದರ್ ವೀಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಎಪಿಸೋಡ್ 4 or 5 ಗೊತ್ತಿಲ್ಲ ನಿಮಗೆ, ವಿಡಿಯೋ ಟೈಟಲಲ್ಲಿ ಗೊತ್ತಾಗಿರುತ್ತೆ ಎಷ್ಟನೇ ಎಪಿಸೋಡ್ ಅಂತ. ಸೊ ಪ್ರಾಬ್ಲಿ 5th ಎಪಿಸೋಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಧರ್ಮಸ್ಥಳದಿಂದ ಹೊರಟ್ವಿ, ಆಲ್ಮೋಸ್ಟ್ 4:40 ಹತ್ರ ಆಗಿದೆ. ಇನ್ನು ಸುಬ್ರಹ್ಮಣ್ಯಗೆ ಹೋಗಿ ಮೋಸ್ಟ್ಲಿ 1 ಅವರ್ ಹಿಡಿಯುತ್ತೆ. 5:46 ಹಂಗೆ ರೀಚ್ ಆಗ್ತೀವಿ ಸುಬ್ರಹ್ಮಣ್ಯಗೆ. ಸೊ ಅಲ್ಲೂ ಆದಷ್ಟು ಬೇಗ ಮುಗಿಸ್ಕೊಂಡು ಹೊರಡಬೇಕು. ಪ್ರಾಬ್ಲಿ ಮನೆ ರೀಚ್ ಆಗೋಷ್ಟರಲ್ಲೇ ಮಧ್ಯರಾತ್ರಿ 2-3 ಗಂಟೆ ಆಗ್ಬಿಡುತ್ತೆ, ನೋಡೋಣ ಹೆಂಗಾಗುತ್ತೆ ಅಂತ. 3 ದಿನ ಬರಬೇಕು, 2 ದಿನ ಬಂದು ಬೇರೆ ಕಡೆ ಸುತ್ಕೊಂಡು ಬರ್ತೀರಾ ಅಂದರೆ ಆಗೋಲ್ಲ. ಬರೀ ಧರ್ಮಸ್ಥಳ ಸುಬ್ರಹ್ಮಣ್ಯ ಬರ್ತೀರಾ ಅಂದರೆ ಬರ್ಬೋದು ಬೇಕಾದ್ರೆ ಆರಾಮಾಗೆ. ಬಟ್ ನಾವು ಮಂಗಳೂರಿಗೆ ಹೋಗಿ ಬಂದಿದ್ದು ಇದಾಯಿತು. ಆ್ಯಕ್ಚುಲಿ ನಾವು 3 ದಿನವೇ ಪ್ಲ್ಯಾನ್ ಮಾಡಿದ್ದು, 2 ದಿನ ಮಂಗಳೂರಲ್ಲಿ ಸುತ್ತಾಡಿ ಲಾಸ್ಟ್ ಡೇ 2 ಮುಗಿಸ್ಕೊಂಡು ಹೋಗೋಣ ಅಂತ. ಚಂದನ್ನು ಇಲ್ಲ ಗುರು ನನಗಾಗಲ್ಲ, 1 ದಿನ ಒಪ್ಕೊಂಡಿದ್ದ ಬರ್ತೀನಿ ಅಂತ, ಬಟ್ ಲಾಸ್ಟಲ್ಲಿ ಇಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಡ್ರಾಪ್ಔಟ್ ಅದು. ಅದಕ್ಕೆ ಸುಮ್ಮನೆ ಅವನು ಗಾಯಣ ಹೋಗಲಿ ಅಂದ್ಬಿಟ್ಟು ಕಾದ್ವಿ. ಅದಕ್ಕೆ 2 ದಿನ ಇಲ್ಲ 3 ದಿನ ಆಗಿ ಇನ್ನೂ ಮಂಗಳೂರಲ್ಲಿ ಹೆವಿ ಜಾಗಗಳು ನೋಡ್ಬೋದಾಗಿತ್ತು. ಪರವಾಗಿಲ್ಲ, ಇವಾಗ ಆಗಿದೆ, ನೋಡೋಣ ಇನ್ನು ಡೇ ಹೆಂಗೆ ಹೋಗುತ್ತೆ ಅಂತ. ರೋಡೆಲ್ಲ ಕ್ರೇಜ್ ಆಗಿದೆ ಅಂತ ಹೇಳ್ತಾರೆ. ನಾವು ಯಾವತ್ತೂ ಬೈಕಲ್ಲಿ ಬಂದಿಲ್ಲ, ಫಸ್ಟ್ ಟೈಮ್ ಬೈಕಲ್ಲಿ ಬರ್ತಿರೋದು ಸುಬ್ರಹ್ಮಣ್ಯ ಧರ್ಮಸ್ಥಳಗೆಲ್ಲ. ಬರೀ TTನೋ ಇಲ್ಲ ಫ್ಯಾಮಿಲಿ ಜೊತೆನೇ ಜಾಸ್ತಿ ಬಂದಿರೋದು, TT ಬಸ್ಸು ಅಂಥದ್ದಲ್ಲೇ. ಫಸ್ಟ್ ಟೈಮ್ ನನ್ನ ಬೈಕಲ್ಲಿ ಬರ್ತಿರೋದು. ಸದ್ಯ ನಾವು ಬಂದಿದ್ದ ರೂಟಲ್ಲ, ಬಂದಿದ್ದ ರೂಟ್ ಅಂದ್ರೆ ಅದೇ ಬಿಸಿಲೆಘಾಟ್ ಮೇಲೆ ಬಂದಿದ್ದು. ಅದು ಸ್ಟಾರ್ಟಿಂಗ್ ಚೆನ್ನಾಗಿದೆ ಸಿಮೆಂಟ್ ರೋಡು, ಲಾಸ್ಟ್ ಲಾಸ್ಟಲ್ಲಿ ಸಿಮೆಂಟ್ ರೋಡ್ ಫುಲ್ಲು ಹಾಳಾಗ್ಬಿಟ್ಟಿದೆ, ಕಿತ್ತಿ ತೂತ 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 ಇದೆ ರೋಡೆಲ್ಲ. ಅದು ಓಡ್ಸೋಕ್ಕೆ ಮಜಾ ಇಲ್ಲ, ಬಟ್ ಈ ರೋಡು ಪರವಾಗಿಲ್ಲ. ಅದು ಕಂಪೇರ್ ಮಾಡಿದೆ ತ್ಯಾಪೆ ರೋಡ್ಗಳಿದು, ಅಂದರೆ ಪ್ಯಾಚ್ ವರ್ಕ್ ಮಾಡೋರೆ ಸಿಮೆಂಟ್ ಇದು ಟಾರ್ದು, ಬಟ್ ಪರವಾಗಿಲ್ಲ ಅದು ಕಂಪೇರ್ ಮಾಡಿದ್ರೆ. ಅದು ಗ್ರಿಪ್ಪೇ ಸಿಗೋಲ್ಲ, ಇದಾದರೂ ಪರವಾಗಿಲ್ಲ. ಸೊ ಇನ್ನು 20 ಕಿಲೋಮೀಟರ್ ಇದೆ, 22 ಎಕ್ಸಾಕ್ಟ್ ಹೇಳಬೇಕಂದ್ರೆ ಸುಬ್ರಹ್ಮಣ್ಯಗೆ. ಸೊ ಇನ್ನು 22 ಕಿಲೋಮೀಟ್ರ್ ಎಷ್ಟು ನಿಮಿಷದಲ್ಲಿ ಹೋಗ್ತೀವಿ ಗೊತ್ತಿಲ್ಲ, 6 ಆಯಿತು ಅನಿಸುತ್ತೆ ಪ್ರಾಬಬ್ಲಿ. ಆಹಾ, ಏನು ಚಳಿ ಗುರು, ಇಷ್ಟದಂಗೆ ಅಲ್ಲಿ ಸೆಕೆ ಹೊಡಿತಾಯಿತು. ಈ ಸುಬ್ರಹ್ಮಣ್ಯ ಈ ದಾರಿ ತೊಗೊಂಡಿದ್ದಂಗೆ ಫುಲ್ಲು ಈ ಕಡೆ ಆ ಕಡೆ ಗಿಡಗಳಲ್ವಾ, ಓ ಕ್ರೇಜಿ. ಬ್ಯೂಟಿಫುಲ್ ಆಗಿದೆ ರೋಡ್ಸ್ ಮಾತ್ರ, ಈ ಥರ ರೋಡ್ ಓಡ್ಸೋಕೆ ಮಜಾನೇ ಬೇರೆ ಗುರು, ಕ್ರೇಜಿ. ವಾವ್, ಬಂದಿದ್ದ ರೂಟಲ್ಲಿ ಒಂದು ಇವಾಗ ಫುಲ್ ಟ್ರಿಪ್ಪಲ್ಲೇ ಫುಲ್ ರೈಡಲ್ಲೇ ಈ ಥರ ರೂಟ್ ನೋಡಿರಲಿಲ್ಲ ನಾವು, ಮಸ್ತಾಗಿತ್ತು ಒಂಥರ ಅದು ಆ ಪಾಯಿಂಟ್ ಮಾತ್ರ ನೋಡಿ ಏನು ಚಕ್ಕದಾಗಿದೆ. ಬಾಯ್ಸ್ ನೋಡಿ ಹಿಂದೆ ಬರ್ತಾವೆ ನೀಟು ಲೈನಿಗೆ. ಸಕ್ಕದ್ ಮಾತ್ರ ರೋಡು, ಖಾಲಿ ಹೊಡಿತಾ ಇದ್ದೀವಿ ಗುರು. ಅಲ್ಲಿ ಆ ಕೊಚ್ಚ ರೋಡಲ್ಲಿ ಹೋಗಿದ್ದಕ್ಕೆ ನಮ್ಮ ಶೂ ಪರಿಸ್ಥಿತಿ ನೋಡಿ, ಶೂ ಎಕ್ಸಾಸ್ಟ್ ಎಲ್ಲ ಫುಲ್ ಊಸ್ಟು ಕೊಚ್ಚೆಯಿಂದ. ಏನು ರೋಡ್ ಗುರು ನೋಡಿ, 20 ಕಿಲೋಮೀಟರ್ ಬ್ಯೂಟಿಫುಲ್ ಆಗಿದೆ ರೋಡ್ ಮಾತ್ರ. ವಾವ್, ಫುಲ್ಲು ಸುತ್ತಮುತ್ತ 2 ಕಡೆನೂ ಗಿಡಗಳು ಮರಗಳು, ಮಧ್ಯದಲ್ಲಿ ಒಂದು ರೋಡು, ಖಾಲಿ ರೋಡು, ಕ್ರೇಜಿ ಜಾಗ. ವಾವ್, ಮಸ್ತ್ ಇದೆ ಅಲ್ಲ, ಕ್ರೇಜಿ ನೋಡಿ. ವಾವ್, ಅದಕ್ಕೆ ಸ್ಲೋನೇ ಮಾಡ್ಬಿಟ್ವಿ ನಾವು ಫುಲ್ಲು, ಆ ಫೀಲೇ ಬೇರೆ ಇಲ್ಲಿ ಓಡಿಸೋದೆಲ್ಲ.
ಯಾವ ಪಕ್ಷಿ ಗುರು, ಯಾವ ಪಕ್ಷಿ ನಮ್ ಮಿಸ್ ಆಯ್ತು, ಕಾರ್ ಎತ್ತಿಸ್ಬಿಟ್ಟ. ನಾವುಗಳೆಲ್ಲ ಮನುಷ್ಯರುಗಳು ಎಷ್ಟು ಕ್ರೂರಿ ನೋಡಿ, ಅದ್ರ ಮನೆ ಇದು, ಸೊ ಅದಿಲ್ಲೇ ಓಡಾಡ್ಕೊಂಡಿರುತ್ತೆ. ಆ ಜಾಗದಲ್ಲಿ ರೋಡ್ ಮಾಡಿರೋದು ನಾವು ಜನಗಳು, ಜನರು ಅನ್ನೋದಕ್ಕಿಂತ ಮನುಷ್ಯರು. ಸೊ ಪರಿಸರ ಹಾಳು ಮಾಡಿ, ಸೊ ಅದ್ರ ಜೊತೆಗೆ ಇದ್ರಾದಾಗ ಬೇಜಾರಾಗೋದು ಗುರು. ಅದೇನಕ್ಕೆ ನೆಲದ ಮೇಲಿತ್ತೋ ಗೊತ್ತಿಲ್ಲ, ಆ ಪಕ್ಷಿ ಏಟಾಗಿತ್ತೋ ಇಲ್ಲ ಆರಕ್ಕೆ ಬರಲ್ಲೋ ಮರಿನೋ ಏನೂ ಗೊತ್ತಿಲ್ಲ, ಯಾವುದೋ ಡಿಫ್ರೆಂಟ್ ಆಗಿತ್ತು ಪಕ್ಷಿ, ನೋಡೇ ಇರಲಿಲ್ಲ ನಾವು. ಆದರೆ ಸಡನ್ನಾಗೆ ಬಂದು ಹಿಂಗೆ ನಿಂತಿತ್ತು, ನಮ್ಮಿಂದ ಹಿಂಗೆ ಬಚಾವಾಯಿತು. ಸಡನ್ನಾಗಿ ಹಿಂಗೆ ಎದ್ದೊಳ್ತಲ್ಲ ಇವನು ಚಂದನ್ ಗಾಡಿಯಿಂದ ಅದು ಬಚಾವಾಯಿತು, ಬಟ್ ಈ ಕಡೆ ಕಾರು ಹತ್ತಿಸ್ಬಿಡ್ತು. ಸೊ ಬಿಜಾರು ನೋಡಿ, ವಾಯ್ಸ್ ಹಿಂಗೆ ಹೋಗ್ತಾವ್ರೆ ಲೈನಿಗೆ. ಒಂದು ಫೋಟೋ ಹಾಕೊಳ್ಳೋಣ ಇಲ್ಲಿ. ಹಾಂ ರೋಡ್ ನೋಡು ಹೆಂಗಿದೆ, ಹೇಗಿದೆ ನೋಡು, ಸಾಕಾಗಿದೆ ರೋಡ್, ಸಾಕಾಗಿದೆ. ಹೋಗ ಸಾಕಾಗಿದೆ. ವಾವ್ ನೋಡಿ ಏನ್ ಸಾಕದಾಗಿದೆ ರೋಡು, ಖಾಲಿ ರೋಡು, ಫುಲ್ ಗಿಡ ಮರ ತಿಂದಿ. ಸೊ ಇಲ್ಲೊಂದು ಸ್ನ್ಯಾಪ್ ಇಡ್, ಒಂದು ಫೋಟೋ ಇಟ್ಕೊಂಡು ಆಮೇಲೆ ಹೊರಡ್ತೀವಿ. ಬಾಯ್. ಇದೇನಿಂಗಿದೆ. ಸೊ ನೆನ್ನೆ ಬಂದಿದ್ ರೂಟ್ ಇದು, ಇಲ್ಲಿ ನಿಲ್ಸಿದ್ವಿ ನಾವು ನಿನ್ನೆ. ಸೊ ಸುಬ್ರಹ್ಮಣ್ಯ ಈ ಕಡೆ ದಾರಿ. ಪ್ರಾಬಬ್ಲಿ ಇನ್ನೊಂದು ಕಿಲೋಮೀಟ್ರನ ಇದೆ, ಒಂದು ಒಂದೂವರೆ. ದೇವಸ್ಥಾನ ಇದೆ ರೋಡ್ ಎಂಡಲ್ಲಿರೋದು ನೋಡಿ, ಎಲೆ ಕಾಣಿಸ್ತಿದೆಯಲ್ಲ ಸಖತ್. ಹೆವಿ ಜನ ಇದ್ದಾರೆ ಗುರು ನೋಡಿ ಹೆಂಗಿದೆ ಅಂತ. ಸೊ ಇವಾಗ ನೀವು ನೋಡ್ತಿರೋದು, ಇವಾಗ ಒಳಗಡೆ ಹೋಗ್ತೀವಿ, ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ಹೇಗಿತ್ತು ಅಂತೆಲ್ಲ ಹೇಳ್ತೀನಿ ಬಾಬಾ. ಯಾಕಂದರೆ ಒಳಗಡೆ ವಿಡಿಯೋ ಹಿಡಿಯೋಂಗಿಲ್ಲ, ಹಾಗಾಗಿ ವಿಡಿಯೋ ಮುಂದೆ ಬರಲ್ಲ. ಸೊ ನಿಮ್ಗೆ ಆಚೆ ಒಂದೇ ಮಾತಾಡ್ತೀನಿ ಬಾಬಾಯ್. ಸೊ ಇವಾಗ ಒಳಗಡೆ ದರ್ಶನ ಮುಗೀತು, ನಾನು ಆಗಲೇ ಹೋಗ್ಬೇಕಾದ್ರೆ 7 ಆಗಿತ್ತು, ಇವಾಗ ಜಸ್ಟ್ 7:15. 15 ನಿಮಿಷ ಒಳಗಡೆ ದರ್ಶನ ಮುಗೀತು, ಅದು ಜಾಸ್ತಿ ಹೊತ್ತು ಇದ್ವಿ. ಸೊ ಆರಾಮಾಗಿತ್ತು, ಏನು ರಶ್ ಇತ್ತು, ಬಟ್ ಈಸಿಯಾಗಿ ಒಂದೇ ಈಸಿ ಮೂಮೆಂಟ್ ಇತ್ತು. ಅಲ್ಲಿ ಧರ್ಮಸ್ಥಳದಲ್ಲಿ ಆಗೋ ಥರ ಕಾಯೋ ಥರ ಇರಲಿಲ್ಲ. ಸೊ ಈಸಿ ಹಂಗೆ ಮೂಮೆಂಟ್ ಇತ್ತು, ಬೇಗ ಬೇಗ ಹೊರಟೋದ್ವಿ. ಹಂಗೆ ಕೂಡ ಪ್ರಸಾದ ಕೂಡ ತೊಗೊಂಡಿದ್ದೀವಿ ಇಲ್ಲಿ ಧರ್ಮಸ್ಥಳದಲ್ಲೂ ತೊಗೊಂಡಿದ್ದೀವಿ ಮನೆಗೆ. ಸೊ ಇವಾಗ ಆಲ್ಮೋಸ್ಟ್ ಇನ್ನೇನು 7:30 ಆಯಿತು, ಇಲ್ಲಿ ಪ್ರಸಾದ ಅನ್ನದಾನಕ್ಕೆ ಲೇಟ್ ಆಗಿಬಿಡುತ್ತೆ 8:00 ಅಂತೆ. ಸೊ ಅದಕ್ಕೆ ಇಲ್ಲಿ ಯಾವ್ದಾದ್ರು ಹೋಟ್ಲಲ್ಲಿ ಬೇಗ ತಿನ್ಕೊಂಡು ಹೊರಡ್ತೀವಿ. ನೈಟ್ ಎಷ್ಟೊತ್ತಾಗುತ್ತೆ ನಮಗೂ ಗೊತ್ತಿಲ್ಲ, ನೋಡೋಣ ಹೆಂಗಿರುತ್ತೆ ಹೆಂಗಾಗುತ್ತೆ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು.